ನಮಸ್ಕಾರ ವೀಕ್ಷಕರೇ, ಪ್ರೇಮ ರೆಸಿಪೀಸ್ಗೆ ಸ್ವಾಗತ. ಇವತ್ತು ನಾವು ಫಿಶ್ ತವಾ ಫ್ರೈ ಮಾಡೋದನ್ನು ನೋಡ್ಕೊಳ್ಳೋಣ. ನೋಡಿ, ಈ ಫಿಶ್ ಫ್ರೈ ಮೊದಲನೇ ಸಾರಿ ಮಾಡ್ತಾ ಇದ್ದೀನಿ, ನನಗೆ ಫಿಶ್ ಬರೋದೇ ಇಲ್ಲ ಅನ್ನೋರು ಸಹ ಸುಲಭವಾಗಿ ಮಾಡ್ಕೊಳ್ಬೋದು. ಮೆಜರ್ಮೆಂಟ್ ಸಮೇತ ನಿಮಗೆ ಈ ವಿಡಿಯೋನ ತೋರಿಸ್ಕೊಟ್ಟಿದ್ದೀನಿ. ಎಲ್ಲೂ ಸ್ಕಿಪ್ ಮಾಡಬೇಡಿ, ಪೂರ್ತಿಯಾಗಿ ನೋಡಿದ್ರೆ ಇದೇ ರೀತಿ ನೀವು ಸಹ ಮಾಡ್ಕೊಳ್ಬೋದು. ಓಕೆ, ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ ಬನ್ನಿ. ಮೊದಲನೇದಾಗಿ 800 ಗ್ರಾಮಷ್ಟು ಫಿಶ್ ತೊಗೊಂಡಿದ್ದೀನಿ. ಈ ಫಿಶನ್ನು ಉಪ್ಪು ಮತ್ತು ಅರಿಶಿನ ಹಾಕಿ ನೀಟಾಗಿ 4 ಸಲ ವಾಶ್ ಮಾಡಿಟ್ಟಿದ್ದೀನಿ. ನಮಗೆ ಫಿಶ್ ಎಷ್ಟು ನೀಟಾಗಿ ಕ್ಲೀನ್ ಮಾಡ್ಕೊಳ್ತೀವೋ ಫಿಶ್ ಫ್ರೈ ಅಷ್ಟೇ ರುಚಿಯಾಗಿರುತ್ತೆ. ಅದರಿಂದ ಈ ರೀತಿ ಕ್ಲೀನ್ ಮಾಡ್ಕೊಳ್ಳಿ. ನಂತರ ಒಂದು ಅಗಲವಾಗಿರುವಂಥ ತಟ್ಟೆ ತೊಗೊಂಡಿದ್ದೀನಿ. ಇದರಲ್ಲಿ 1 ಸ್ಪೂನು ಅಕ್ಕಿ ಹಸಿಟ್ಟನ್ನು ಹಾಕ್ಕೊಳ್ತಿದ್ದೀನಿ. ಹಾಗೆಯೇ 2 ಸ್ಪೂನಷ್ಟು ಕಾರ್ನ್ಫ್ಲೋರನ್ನು ಹಾಕ್ಕೊಳ್ತೀನಿ. ಅದಾದ ನಂತರ 1 ಸ್ಪೂನಷ್ಟು ಮೈದಾ ಹಸಿಟ್ಟನ್ನು ಹಾಕ್ತಿದ್ದೀನಿ. ಮೈದಾ ಹಸಿಟ್ ಆಪ್ಷನಲ್, ಬೇಕು ಅಂದರೆ ಹಾಕ್ಕೊಳ್ಳಿ, ಇಲ್ಲ ಅಂದರೆ ಸ್ಕಿಪ್ ಮಾಡ್ಕೊಳ್ಬೋದು. ಈಗ ಇದರಲ್ಲೇ 1/4 ಟೀಸ್ಪೂನಷ್ಟು ಅರಿಶಿನ ಮತ್ತು ಖಾರಕ್ಕೆ 1 ಟೇಬಲ್ಸ್ಪೂನಷ್ಟು ಬರೀ ಖಾರದ ಪುಡಿನ ಹಾಕ್ಕೊಳ್ತಾ ಇದ್ದೀನಿ. ನಂತರ 1 ಟೇಬಲ್ಸ್ಪೂನಷ್ಟು ಧನಿಯಾ ಪುಡಿನ ಸೇರಿಸ್ಕೊಳ್ತಾ ಇದ್ದೀನಿ. ಹಾಗೆಯೇ 1 ಟೇಬಲ್ಸ್ಪೂನಷ್ಟು ಫ್ರೆಶ್ಶಾಗಿ ಈಗ ಕುಟ್ಟಿರೋಂಥ ಮೆಣಸಿನ ಪುಡಿನ ಸೇರಿಸ್ಕೊಳ್ತಿದ್ದೀನಿ. ಮೆಣಸಿನ ಪುಡಿ ಹೆಚ್ಚಿಗೆ ಹಾಕ್ಕೊಳ್ಳಿ, ರುಚಿ ತುಂಬ ಚೆನ್ನಾಗಿರುತ್ತೆ. ನಂತರ ಉಪ್ಪನ್ನು ಸೇರಿಸ್ಕೊಳ್ತಿದ್ದೀನಿ. ಹಾಗೆ 1 ಟೇಬಲ್ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. ಅದಾದ ನಂತರ 1 ನಿಂಬೆಹಣ್ಣಿನ ರಸನ ಹಿಂಡ್ಕೊಳ್ತಾ ಇದ್ದೀನಿ. ನಿಂಬೆ ರಸ ಹಾಕೋದ್ರಿಂದ ಫಿಶ್ಶು ಒಳಗಡೆ ಎಲ್ಲ ಸಾಫ್ಟಾಗಿ ತುಂಬಾ ಚೆನ್ನಾಗಿರುತ್ತೆ. ಅದಾದ ನಂತರ 1 ಟೀಸ್ಪೂನಷ್ಟು ಎಣ್ಣೆ, ಅಂದರೆ ನೀವು ಅಡುಗೆಗೆ ಬಳಸೋ ಯಾವುದೇ ಎಣ್ಣೆ ಆದರೂ ಪರವಾಗಿಲ್ಲ. ನೋಡಿ, ಇಷ್ಟೆಲ್ಲ ಹಾಕಿದ್ದೀವಲ್ವ, ಈಗ ಕೈಯಲ್ಲೇ ಮಿಕ್ಸ್ ಮಾಡಬೇಕು. ಚೆನ್ನಾಗಿ ಎಲ್ಲನೂ ಮಿಕ್ಸ್ ಮಾಡ್ಕೊಳ್ಳಿ. ನಿಮಗೆ ಒಂದು ಸ್ವಲ್ಪ ನೀರು ಬೇಕು ಅಂದರೂ ಸೇರಿಸ್ಕೊಳ್ಬೋದು. ಹಾಗಂತ ತುಂಬಾ ನೀರಾಗಿ ಮಾಡಬಾರ್ದು. ಈ ಬೋಂಡಾ ಆಸಿಡ್ ಬರುತ್ತಲ್ವ, ಆ ಹದಕ್ಕಿದ್ರೆ ಕರೆಕ್ಟಾಗಿರುತ್ತೆ. ನೋಡಿ, ಈ ರೀತಿ ಮಾಡ್ಕೊಂಡಿದ್ದೀನಿ. ನೋಡ್ತಿದ್ದೀರಲ್ಲ, ಈ ಹದ ನೋಡ್ಕೊಳ್ಳಿ, ಈ ರೀತಿಯೇ ನೀವು ಮಾಡ್ಕೊಳ್ಳಿ. ನಂತರ ಈಗ ಒಂದೊಂದೇ ಫಿಶನ್ನು ತೆಗೆದು ನಾವು ನೀಟಾಗಿ ಹಚ್ಕೊಳ್ಳೋಣ. ನೋಡಿ, ಮಸಾಲೆ ಎಲ್ಲ ಕಡೆಯೂ ನಮಗೆ ಅಪ್ಲೈ ಮಾಡಬೇಕು. ಫಿಶ್ ಒಳಗಡೆ ಇದೆಯಲ್ಲ, ನೋಡಿ ನಾನು ತೋರಿಸ್ತಿದ್ದೀನಲ್ಲ, ಆ ರೀತಿಯೂ ಮಾಡ್ಕೊಳ್ಳಿ. ನಂತರ ನೀವು ತುಂಬ ಮಸಾಲೆನೂ ಅಪ್ಲೈ ಮಾಡಬಾರ್ದು. ತುಂಬ ಮಸಾಲೆ ಹಾಕ್ಬಿಟ್ರೆ ಏನಾಗುತ್ತೆ ಅಂದರೆ ನಮಗೆ ಸೀದೋಗುತ್ತೆ ಫ್ರೈ ಮಾಡೋವಾಗ. ಅದರಿಂದ ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ಅಪ್ಲೈ ಮಾಡ್ಕೊಳ್ಳಿ. ಈಗ ಇದನ್ನು ಸೈಡಲ್ಲಿಟ್ಟು ಮತ್ತೆ ಇನ್ನೊಂದು ಫಿಶನ್ನು ತೋರಿಸ್ಕೊಡ್ತೀನಿ. ನೋಡಿ, ಯಾವ ರೀತಿ ಹಚ್ಕೊಳ್ಬೇಕು ಅಂತ. ಎಲ್ಲ ಫಿಶಸ್ಗೂ ಅಷ್ಟೇ ಇದೇ ರೀತಿ ನೀವು ಅಪ್ಲೈ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ನೋಡಿದ್ರಲ್ಲ, ಎಲ್ಲನೂ ನಾನು ಮಾಡಿಟ್ಕೊಂಡಿದ್ದೀನಿ ಅಲ್ವಾ. ಈಗ ನೀವು 1 ಗಂಟೆಗಳ ಕಾಲ, 2-3 ಗಂಟೆಗಳ ಕಾಲ, ಎಷ್ಟೊತ್ತು ನಿಮಗೆ ಟೈಮ್ ಇದೆಯೋ ಅಷ್ಟೊತ್ತವರೆಗೂ ನೀವು ಹೀಗೆ ನೆನೆಯೋದಕ್ಕೆ ಬಿಟ್ಟರೆ ಫಿಶ್ ಫ್ರೈ ತುಂಬ ಚೆನ್ನಾಗಿರುತ್ತೆ. ನಾನು 1 ಅವರ್ ಇದನ್ನು ಪ್ಲೇಟನ್ನು ಮುಚ್ಚಿಟ್ಟು ಸೈಡಲ್ಲಿ ಎತ್ತಿಟ್ಕೊಳ್ತೀನಿ. ಓಕೆ ನೋಡಿ, ಈಗ 1 ಅವರ್ ಆಗಿದೆ. ನೋಡಿ, ಫಿಶ್ ಎಲ್ಲ ಎಷ್ಟು ಸಾಫ್ಟಾಗಿ ಆಗಿದೆ ಅಲ್ವಾ. ನಂತರ ಸ್ಟೌವ್ ಮೇಲೆ ಪ್ಯಾನ್ ಸಹ ಇಟ್ಟಿದ್ದೀನಿ. ಇದರಲ್ಲಿ 4 ಟೇಬಲ್ಸ್ಪೂನಷ್ಟು ಎಣ್ಣೆ ಬಿಸಿ ಮಾಡ್ಕೊಂಡಿದ್ದೀನಿ. ಇದರಲ್ಲಿ ಈಗ ಒಂದೊಂದೇ ಫಿಶಸ್ನ ಹಾಕ್ಕೊಳ್ಳೋಣ. ನಮಗೆ ಪ್ಯಾನಲ್ಲಿ ಎಷ್ಟು ಇಡ್ಸುತ್ತೋ ಅಷ್ಟು ಫಿಶ್ನ ಹಾಕಿ ಫ್ರೈ ಮಾಡ್ಕೊಳ್ಬೋದು. ಪ್ಯಾನೇ ಆಗಲಿ ತವನೇ ಆಗಲಿ, ಇಷ್ಟು ಎಣ್ಣೆ ಹಾಕ್ಕೊಂಡ್ರೆ ಸಾಕು. ಇವತ್ತು ನಾನು ಡೀಪ್ ಫ್ರೈ ಮಾಡ್ತಾ ಇಲ್ಲ, ತವಾ ಫ್ರೈಯೇ ಮಾಡಿ ತೋರಿಸ್ತಾ ಇದ್ದೀನಿ. ಈಗ ಇದನ್ನು ಒಂದು ತಟ್ಟೆನ ಮುಚ್ಚಿಟ್ಟು ಅಥವಾ ಲಿಡ್ಡನ್ನು ಮುಚ್ಚಿಟ್ಟು ನಾವು 2 ನಿಮಿಷ ರೋಸ್ಟ್ ಮಾಡ್ಕೊಳ್ಳೋಣ. ಓಕೆ, ಈಗ ಓಪನ್ ಮಾಡಿ ತೋರಿಸ್ತೀನಿ. ನೋಡಿ, ಈ ರೀತಿ ಫ್ರೈ ಆಗಿದೆ ಅಲ್ವಾ. ಈಗ ಇದರಲ್ಲಿ ಒಂದು ಸ್ವಲ್ಪ ಕರಿಬೇವನ್ನ ಹಾಕ್ಕೊಳ್ತಿದ್ದೀನಿ. ಕರಿಬೇವಿನ ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ, ಫ್ರೈ ಮಾಡೋವಾಗ ಘಮ ತುಂಬ ಚೆನ್ನಾಗಿ ಬರುತ್ತೆ. ನೋಡಿ, ಇದನ್ನು ತೆಗಿತಾ ಇದ್ದೀನಲ್ವಾ, ಬರ್ತಾ ಇಲ್ಲ. ಈ ರೀತಿ ಬಂದಿಲ್ಲ ಅಂದರೆ ಹಾಗೆ ಬಿಟ್ಬಿಡಿ. ಯಾವುದು ನಮಗೆ ಈಸಿಯಾಗಿ ಬರುತ್ತೋ ಅದನ್ನು ಮಾತ್ರ ಟರ್ನ್ ಮಾಡಬೇಕು. ಇದನ್ನು ಇನ್ನೂ 1 ನಿಮಿಷ ಬಿಟ್ಟು ನಂತರ ಟರ್ನ್ ಮಾಡ್ಕೊಳ್ಳೋಣ. ನೋಡಿ, ಈಗ ಈಸಿಯಾಗಿ ಬರ್ತಿದೆ. ಈ ರೀತಿ ಬಂದರೆ ನಮಗೆ ಚೆನ್ನಾಗಿ ಬರುತ್ತೆ, ಇಲ್ಲ ಅಂದರೆ ಆ ಫಿಶ್ ಇರೋಂಥ ಸ್ಕಿನ್ನೆಲ್ಲ ನಮಗೆ ಆ ಪ್ಯಾನ್ಗೆ ಕಚ್ಕೊಂಡ್ಬಿಟ್ಟಿರುತ್ತೆ. ಅದರಿಂದ ನೋಡಿಕೊಂಡು ನಿಧಾನಕ್ಕೆ ಟರ್ನ್ ಮಾಡ್ಕೊಳ್ಳಿ. ಮತ್ತೆ 2 ನಿಮಿಷ ನಾನು ರೋಸ್ಟ್ ಮಾಡ್ಕೊಳ್ತೀನಿ. ಓಕೆ, ಈಗ ಓಪನ್ ಮಾಡ್ಕೊಂಡಿದ್ದೀನಿ. ವಾವ್, ಎಷ್ಟು ಚೆನ್ನಾಗಾಗಿದೆ ನೋಡ್ತಿದ್ದೀರಲ್ವಾ. ನೋಡ್ತಿದ್ರೆ ಬಾಯಲ್ಲಿ ನೀರು ಬರ್ತಾ ಇದೆ ಅಲ್ವಾ. ಇದೇ ರೀತಿ ಎಲ್ಲ ಫಿಶಸ್ನು ನಾವು ಫ್ರೈ ಮಾಡ್ಕೊಳ್ಳೋಣ. ಎಷ್ಟು ಸುಲಭವಾಗಿ ಮೆಜರ್ಮೆಂಟ್ ಸಮೇತ ನೋಡ್ಕೊಂಡ್ರಿ ಅಲ್ವಾ. ಖಂಡಿತ ನೀವು ಇದೇ ರೀತಿ ಮಾಡ್ಕೊಳ್ಳಿ. ಈಗ ನಾನು ಪ್ಲೇಟಲ್ಲಿ ಸರ್ವ್ ಮಾಡ್ಕೊಳ್ತೀನಿ.
ಈ ರೀತಿ ಸರ್ವ್ ಮಾಡ್ಕೊಂಡಿದ್ದೀನಿ. ಇಷ್ಟ ಆಯಿತಾ? ಖಂಡಿತ ನೀವು ಸಹ ಈ ರೀತಿ ಮಾಡ್ಕೊಳ್ಳಿ. ಮಾಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮಾಡಿ, ಮತ್ತು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆನೂ ಶೇರ್ ಮಾಡಿ. ಮತ್ತಷ್ಟು ಇಂಟ್ರೆಸ್ಟಿಂಗ್ ರೆಸಿಪೀಸ್ಗೋಸ್ಕರ ಪ್ರೇಮ ರೆಸಿಪೀಸ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.